कुड़िदु हाळागो मक्कळिंदे ताई कलिसदे इरोदु एनादरू इरुत्ता? अय्यो नीने सुम्मने इद्या, तिंडी तिन्नु। कुडुकरु तायंदिरु योचने माडबेकु, नानु याके योचने माडली अल्वा? हलबेड़प्पा हलबेड़ नीनते नगु होरटोगुत्ते नन्निंद नगु दूर आगुत्ते मक्कळु नक्कागले ताई आदळु नगोक साध्य नीनु याकिंत तप्पु माडदे अंत ननगेनु बेजारिल्ल सरियागिरोदन्न नानु निन्न कलिसलिल्वा अंत ननगे अनुमान शुरु आग्ता इदे ಏನಾಯ್ತು ಅಂತ ಕೇಳಬೇಡಮ್ಮ ಅಮ್ಮ ನಿನ್ನ ಮೇಲೆ ಆಣೆ ಅಮ್ಮ ಇನ್ಮೇಲೆ ನೀನು ಕೊಡೋ ನೀರು ಕುಡಿತಿನೇ ಹೊರತು ಬೇರೆಯವರು ಕುಡಿಸೋ ಆ ಕೆಟ್ಟದ್ದನ್ನಲ್ಲ मेल नान कुड़ियल्लम्मा निन्न मेल आनेगु नन्न मेल आनेगु इदु सत्य अम्मा निम मगन चटाने दूर मातु ताई आदवळु मगन 25 वर्ष पोषिस्ताळे इन्न आयस्फूर्ति अवनन्न पोषिसोदु हेंडतिने अंत नीवे ननगे नेने हेळिद्रि ताई आदवळु 25 वर्षदल्लि साधिसोदन्न हेंडति आदवळु 30 जन्म एत्त बंद्रू साधिसोक्कागल्ल मंत्र शक्ति ಇದೆ ಅನ್ನೋದು ನಿಜಾತೆ ನೋಡು ಈ ವಿಷಯ ನಿನ್ನ ಎಲ್ಲೋ ತಗೊಂಡ ಹೋಗುತ್ತೆ ವಿಜಯನ ಅರುಂಧತಿಯಿಂದ ಬೇರೆ ಮಾಡು ಪರವಾಗಿಲ್ಲ ಆದರೆ ಅರುಂಧತಿನ ಸಾಸಿ ನಿನ್ನ ಬದುಕನ್ನ ಕಟ್ಕೊಳ್ಳೋಕೆ ಹೋಗಬೇಡ ನನಗೆ ಬೇರೆ ದಾರಿ ಏನಿದೆ ವಿಜಯ್ ಮಾತ್ರ ನನ್ನ ಪ್ರಪಂಚ ಆದರೆ ಆ ಪ್ರಪಂಚದಲ್ಲಿ ಅರುಂಧತಿ ಬಂದು ಸೇರ್ಕೊಂಡಿದ್ದಾಳೆ ನಮಗೆ ಬೇಡದೇ ಇರೋ ಸಾಲಗಳನ್ನ ಅಳಿಸಿ ಹಾಕಿ ಬೇಕಾಗಿರೋದನ್ನ ಬರ್ಕೊಳ್ಳೋದೇ ಜೀವನ ಅಲ್ವಾ ನೋಡು ಎಲ್ಲದಕ್ಕೂ ಸಾವೇ ಪರಿಹಾರ ಅಲ್ಲ ಕಣೆ ಆದರೆ ನಾನು ಬಯಸಿರೋ ಬದುಕು ನನಗೆ ಸಿಗಬೇಕು ಅಂದ್ರೆ ಅವಳಿಗೆ ಅವಳು ಸಾವನ್ನ ದೊರಕಿಸ್ಕೊಡಬೇಕು ಅವಳನ್ನ ಸಾಯಿಸಿ ನಿನ್ನ ಬದುಕನ್ನ ಕಟ್ಕೊಳ್ತೀನಿ ಅಂತ ಹೋಗ್ತಾ ಇದೆಯಲ್ಲ ನಿನಗೆ ನಾನು ಏನೇ ಹೇಳಬೇಕು ಈ ರೀತಿ ಹೋದರೆಲ್ಲ ಈ ಕಡೆ ಸಾಯೋಕ್ಕೂ ಆಗದೆ ಬದುಕೋಕ್ಕೂ ಆಗದೆ ಆತಂತ್ರ ಸ್ಥಿತಿಯಲ್ಲಿ ಇದ್ದಾರೆ ಇಂತ ಎಷ್ಟು ಉದಾಹರಣೆಗಳು ನಮ್ಮ ಕಣ್ಮುಂದೆನೇ ಇದೆ ಕಣೆ ನನ್ನನ್ನು ಯಾಕೆ ಈ ತರ ಉದಾಹರಣೆಗೆ ಹೋಲಿಸ್ತಿದೀಯಾ ನನಗೆ ಬೇಕಾಗಿದ್ದನ್ನ ನಾನು ಪಡ್ಕೋತಿದ್ದೀನಿ ಅಷ್ಟೇ ಈ ಹೋರಾಟದಲ್ಲಿ ಯಾರೇ ಅಡ್ಡ ಬಂದ್ರು ಅವ್ರನ್ನ ಕಿತ್ತು ಬಿಸಾಕ್ತೀನಿ ನಿನ್ನ ಮೂಗಿನ ನೇರಕ್ಕೆ ನೀನು ಮಾತಾಡಬೇಡ ಸ್ನೇಹ ಅರುಂಧತಿನ ಸಾಯಿಸಿ ನೀನು ವಿಜಯ್ ಕೈಯಲ್ಲಿ ತಾಳಿ ಕಟ್ಟಿಸ್ಕೊಂಡ್ರೆ ಪೊಲೀಸ್ನವ್ರು ನಿನ್ನ ಸುಮ್ಮನೆ ಬಿಡ್ತಾರಾ ಕೈಗೆ ಕೋಳ ಹಾಕ್ತಾರೆ ಮಕ್ಕಳಿಗೆ ಯಾವುದೇ ರೀತಿ ಸಿಕ್ಕಾಕೋಬಾರದು ಆ ರೀತಿ ಪ್ಲಾನ್ ಮಾಡ್ತೀನಿ. ಅದು ನಿನ್ನ ಮೂರ್ಖತನ. ನೀನು ಏನೇ ಪ್ಲಾನ್ ಮಾಡಿದ್ರು ಪೊಲೀಸರು ಈಜಿಯಾಗಿ ಟ್ರೇಸ್ ಔಟ್ ಮಾಡ್ತಾರೆ. ನೀನು ಯಾವುದೇ ಪ್ರಕರಣ ನೋಡು, ಕೊಲೆಗಾರ ಎಷ್ಟೇ ದೊಡ್ಡ ಪ್ಲಾನ್ ಮಾಡಿದ್ರು ಪೊಲೀಸರು ಮಾಡೋ ಚಿಕ್ಕ ಟ್ರೇಸ್ ಔಟಿಂದ ಸಿಗಾಕೊಳ್ಳಲ್ವಾ? ನನಗೇನು ಮಾಡಲಿ? ಬರ್ತಾ ಬರ್ತಾ ಅಂತೂ ನಮ್ಮ ಮನೆಯಲ್ಲಿ ನನ್ನ ತಾಯಿನ ಎದುರು ಹಾಕೋತಿದ್ದೀನಿ. ನನ್ನ ಉದ್ದೇಶ ಜೊತೆಗೂಡಿ ಬದುಕೋದೇ ಹೊರತು ಎದುರು ಹಾಕೊಳ್ಳೋದಲ್ಲ. ನೀನೇ ಹೇಳ್ತಾ ಇದೀಯಾ. ಇನ್ನು ನೀನು ವಿಜಯನ ಪಡ್ಕೊಳ್ಳೋಕೆ ಹೋದರೆ ನಿಮ್ಮ ತಾಯಿನ ಮತ್ತೆ ಮತ್ತೆ ಎದುರು ಹಾಕೊಳ್ಳಲ್ವಾ? ವಿಜಯನ ನಾನು ಮದುವೆ ಆಗಿ ಹೋದರೆ ಅವ್ರು ಏನು ಹೇಳಲ್ಲ. ಅದೇ ಮದುವೆನ ಋಣಾನುಬಂಧ ಇತ್ತು ಆಯಿತು ಅಂತ ಹೇಳಿ ಸುಮ್ಮನಾಗ್ತಾರೆ. ಈ ವಯಸ್ಸಾದವ್ರ ನಂಬಿಕೆಗಳು ತುಂಬ ವಿಚಿತ್ರವಾಗಿರುತ್ತೆ. ನಿನ್ನ ಮಾತು ಕೇಳ್ತಾ ಇದ್ರೆ ನಂಗೆ ಭಯ ಆಗುತ್ತೆ ಕಣೆ. ಹೋಗ್ಲಿ ಬಿಡು, ಮುಂದೆ ಏನು ಮಾಡ್ಬೇಕು ಅಂದ್ಕೊಂಡಿದ್ಯಾ? ನನ್ನ ಲೈಫನ್ನು ನಾನು ಸೆಟಲ್ ಮಾಡ್ಕೊಳ್ಳೋದು ಬಿಟ್ಟು ಬೇರೆ ಯಾವ ಕೆಲಸನೂ ನಾನು ಮಾಡಲ್ಲ. ಆದರೆ ಆ ದಾರಿಗೆ ತಡೆಯಾಗಿ ಬಂದವ್ರನ್ನ ನಿವಾರಿಸೋದು ನನ್ನ ಕರ್ತವ್ಯ. ಗುರಿ ಸೇರಬೇಕು ಅನ್ನೋ ಹಂಬಲ ಇರೋ ಪ್ರತಿಯೊಬ್ಬರೂ ಮಾಡೋದು ಇದೇ ಕೆಲಸನೇ. ನಾನು ಅವರಲ್ಲೊಬ್ಬಳು. ಹಾಗಂತ ನಾನು ಈಗಲೇ ಅರುಂಧತಿನ ಮುಗಿಸ್ಬಿಡ್ತೀನಿ ಅಂತ ಅನ್ಕೋಬೇಡ. ಗುಡ್ ಟೈಮ್ ಬರಲಿ ಅಂತಲೂ ನಾನು ಕಾಯ್ತಾ ಇಲ್ಲ. ಅರುಂಧತಿಗೆ ಬ್ಯಾಡ್ ಟೈಮ್ ಬರಲಿ ಅಂತ ಕಾಯ್ತಾ ಇದ್ದೀನಿ. ಕಾಫಿ ತಗೊಳ್ಳಿ. ಮಗಳು ಏನು ಮಾಡ್ತಿದ್ದಾಳೆ? ರೂಮಲ್ಲಿದ್ಲು, ಯಾಕೋ ಒಂಥರ ಬೇಜಾರಾಗೇ ಇದ್ಲು. ನೀನೇನು ಕೇಳಲಿಲ್ವಾ? ನಾನೋಗ ಅವಳು ಕೇಳೋದು. ನಾನು ಏನೇ ಕೇಳಿದ್ರು ಆ ವಿಷಯ ಮದುವೆಗೆ ಹೋಗಿ ಮುಟ್ಟುತ್ತೆ, ಮತ್ತವಳು ಬೇಜಾರಾಗೋದು. ಅದಕ್ಕೆ ನಾನೇನು ಕೇಳಲಿಲ್ಲ ಅವಳಿಗೆ. ಅಲ್ವೇ, ಇವಳು ಹೀಗೆ ಆದರೆ ನಾವು ಹೇಗೆ ಅವಳು ಮದುವೆ ಮಾಡೋದು? ಪ್ರೀತಿ ಅಪಾಯ ಎರಡು ಬೇರೆ ಬೇರೆ ಅಲ್ಲ. ಆದರೂ ಮಕ್ಕಳು ಪ್ರೀತಿ ಹಿಂದೆ ಬೀಳ್ತಾರೆ. ಯಾಕೆಂದರೆ ಅದು ಹಿಂದೆ ಇರೋ ಅಪಾಯ ಅವ್ರಿಗೆ ಗೊತ್ತಿರಲ್ಲ. ಅವ್ರು ಯಾವಾಗಲೂ ಮುಂದೆ ನೋಡ್ತಿರ್ತಾರಲ್ಲ, ಅದಕ್ಕೆ ಹೀಗೆ. ಮಕ್ಕಳು ಯಾವಾಗಲೂ ಒಂದೊಂದು ಸಾರಿ ಹಿಂತಿರುಗಿ ನೋಡೋ ಅಭ್ಯಾಸನ ಮಾಡ್ಕೋಬೇಕು. ಏನು ಡ್ಯಾಡ್, ನನ್ನ ಬಗ್ಗೆನೇ ಮಾತಾಡ್ತಿರೋ ಹಾಗಿದೆ? ನೀನು ಆಫೀಸ್ಗೆ ಹೋಗದೆ ಮನೇಲೇ ಇದೆಯಲ್ಲಮ್ಮ, ಅದಕ್ಕೆ ನಿನ್ನ ಬಗ್ಗೆ ಮಾತಾಡ್ತಾ ಇರೋದು. ಇವತ್ತೊಂದು ಮುಖ್ಯವಾದ ಡಿಸಿಷನ್ ತಗೋಬೇಕಿತ್ತು, ಅದಕ್ಕೆ ಆಫೀಸ್ಗೆ ಹೋಗದೆ ಮನೇಲೇ ಉಳ್ಕೊಂಡೆ. ಏನಮ್ಮ ಡಿಸಿಷನ್ ಅದು? ಬದಲಾವಣೆಯಿಂದ ಮನುಷ್ಯನಿಗೆ ಸಂತೋಷ ಸಿಗುತ್ತೆ. ಆದರೆ ನಾವೆಲ್ಲ ಹೇಗಂದರೆ ನಮ್ಮ ಜೊತೆ ಇರೋರ ಹತ್ರನೇ ಸಂತೋಷ ಬಯಸ್ತಿರ್ತೀರಿ. ಆದರೆ ಆ ಸಂತೋಷ ಯಾವತ್ತೂ ಸಿಗಲ್ಲ. ಅದು ತಪ್ಪು ಅಂತಲೂ ನಾವು ಅರ್ಥ ಮಾಡ್ಕೊಳ್ಳಲ್ಲ. ಅಂದರೆ ನೀನು ಏನು ಹೇಳೋದಕ್ಕೆ ಹೊರಟಿದ್ಯಾಮ್ಮ? ನನ್ನ ಮದುವೆ ವಿಷಯ ಹೇಳಕ್ಕೆ ಹೊರಟಿದ್ದೀನಿ. ನಿಮ್ಮ ಮದುವೆ ವಿಷಯನಾ? ಯಾಕಮ್ಮ, ನನ್ನ ಮದುವೆ ವಿಷಯದಲ್ಲಿ ನಾನೊಂದು ಒಳ್ಳೆ ನಿರ್ಧಾರಕ್ಕೆ ಬರಬಾರ್ದಾ? ಸ್ನೇಹ, ನೀನು ಯಾವ ನಿರ್ಧಾರ ತಗೊಂಡಿದ್ಯಾ ಅಂತಲೂ ನಮಗೆ ಗೊತ್ತು. ಅದು ತಪ್ಪು ನಿರ್ಧಾರ ಅಂತ ನನಗೆ ಅನಿಸಿದ್ದು ಆಗಿದೆ. ಆದರೆ ನಿನಗೆ ಅನ್ನಿಸ್ತಾ ಇಲ್ಲಮ್ಮ. ಮಕ್ಕಳು ದೊಡ್ಡವರಾದರೆ ಸರಿ ಯಾವುದು ತಪ್ಪು ಯಾವುದು ಅಂತ ಗೊತ್ತಾಗುತ್ತೆ ಅಂತ ಅಂದ್ಕೊಳ್ತೀವಿ. ಆದರೆ ಅದು ಸುಳ್ಳು. ಆದರೆ ಕೆಲವರಿಗೆ ಸರಿ ತಪ್ಪಾಗಿ ಕಾಣಿಸುತ್ತೆ, ತಪ್ಪು ಸರಿಯಾಗಿ ಕಾಣಿಸುತ್ತೆ. ಡ್ಯಾಡಿ, ನನಗೆ ಸರಿ ಅನಿಸಿರೋ ಮತ್ತು ನಿಮಗೂ ಸಹ ಸರಿ ಅನಿಸೋ ಒಂದು ತೀರ್ಮಾನ ನಾನು ತಗೊಂಡಿದ್ದೀನಿ. ಹಾಗಾದರೆ ವಿಜಯ್ನ ಬಿಟ್ಟು ಬೇರೆ ಹುಡುಗನ ಮದುವೆ ಆಗ್ತೀಯಾ? ನಿಮಗೆ ಸರಿ ಅನಿಸಿದ್ದು ಅದೇ ತಾನೇ, ಜೊತೆಗೆ ನನಗೆ ಸರಿ ಅಲ್ಲ ಅಂತ ಅನಿಸಿದ್ದು ಅದೇ ಅಲ್ವಾ? ನನ್ನ ಮಾತು ಕೇಳಿ ಗಾಬರಿ ಆಗಬೇಡಿ. ನಾನು ಎಲ್ಲ ರೀತಿಯಿಂದನೂ ಯೋಚನೆ ಮಾಡಿದ್ಮೇಲೆ ನನಗೆ ಕಡೆಗನಿಸಿದ್ದು ನೀವು ಯೋಚನೆ ಮಾಡ್ತಿರೋದೇ ಸರಿ ಅಂತ. ಸ್ನೇಹ, ನೀನು ಇಷ್ಟು ಬೇಗ ನಮ್ಮ ಮಾತನ್ನು ಅರ್ಥ ಮಾಡ್ಕೋತೀಯ ಅಂತ ನಾವು ಅಂದ್ಕೊಂಡಿರಲಿಲ್ಲ ಕಣೆ. ಅರ್ಥ ಮಾಡ್ಕೊಳ್ಳೋದು ತುಂಬ ತಡ ಆದರೂ ನಿಧಾನವಾಗಿ ಯೋಚನೆ ಮಾಡಿದಾಗ ಎಲ್ಲ ಅರ್ಥ ಆಗುತ್ತೆ. ಆದರೆ ನಮ್ಮನ್ನು ಅದರಿಂದ ಕಟ್ ಹಾಕುವಂಥದ್ದು ಮಮಕಾರ ಅನ್ನೋವಂಥದ್ದು ಮಾತ್ರ. ಅದನ್ನು ನಾವು ಅರ್ಥ ಮಾಡ್ಕೊಳ್ಳೋಷ್ಟೊಳಗೆ ಸುಮಾರು ಸಮಯ ಕಳೆದು ಹೋಗಿರುತ್ತೆ. ಅದೇನೇ ಇರಲಮ್ಮ, ನೀನು ವಿಜಯನ ಬಿಟ್ಟು ಬೇರೆ ಹುಡುಗನ್ನ ಮದುವೆ ಮಾಡ್ಕೊಳ್ಳೋದಕ್ಕೆ ನಿರ್ಧಾರ ಮಾಡ್ದಲ್ಲ, ಅಷ್ಟು ಸಾಕಮ್ಮ. ನನಗೆ ತುಂಬಾ ಖುಷಿಯಾಯಿತು. ನಿನಗೆ ಒಳ್ಳೆ ಕಾಲ ಬಂತು. ನಿಜ ನನಗೆ ಒಳ್ಳೆದಾಗೋ ಕಾಲ ಬಂದಿದೆ. ಖಂಡಿತ ಒಳ್ಳೆದಾಗೇ ಆಗುತ್ತೆ. ಬಹುಶಃ ನೀವಿವತ್ತು ಹಾಲಿನ ಬದಲಾಗಿ ನೀವು ಬೇರೆ ಏನು ಕುಡಿದಿಲ್ಲ ಅಂತ ನಾನು ನಂಬಬಹುದಾ? ಖಂಡಿತ ಅರುಂಧತಿ, ಅಮ್ಮನ ಮೇಲೆ ಆಣೆ ಮಾಡಿ ಹೇಳಿದೀನಿ, ಇನ್ಯಾವತ್ತೂ ಕುಡಿಯೋ ಕೆಲಸ ಕೈ ಹಾಕಲ್ಲ. ಸರಿ, ನಾನು ಹೋಗಿ ಮಲ್ಕೋತೀನಿ. ಎಲ್ಲಿ? ದಿನ ಎಲ್ಲಿ ಮಲಗ್ತಿದ್ನೋ ಅಲ್ಲಿ. ಅರುಂಧತಿ, ನಿನ್ನೆ ನಮ್ಮಿಬ್ರು ಮಧ್ಯ ನಾವು ಅನ್ಕೊಂಡಿದ್ದೇನು ನಡೆದಿಲ್ಲ ಅನ್ನೋ ಕೋಪ ನಿನಗೆ ಇನ್ನೂ ಇದ್ದ ಹಾಗಿದೆ. ಇದು ಕೋಪದ ವಿಷಯ ಅಲ್ಲ, ನಿತ್ಯ ನಡೆಯೋ ವಿಷಯ. ಅರುಂಧತಿ, ನಿನ್ನೆ ನಾನು ಕುಡ್ದಿದ್ದೆ, ಅದಕ್ಕೆ ಹಾಗಾಯ್ತು. ಇವತ್ತು ಹಾಗಾಗಲ್ಲ. ಇವತ್ತಿಂದ ನಮ್ಮ ಹೊಸ ಜೀವನ ಶುರು ಆಗುತ್ತೆ. ಮಾತು ಮಾತ್ರ ಕೇಳೋದಕ್ಕೆ ಹಿತ ಅನಿಸ್ತದೆ. ಯಾಕೆ ಅರುಂಧತಿ, ನಿನಗೆ ನನ್ನ ಮೇಲೆ ಆಸೆ ಇಲ್ವಾ? ಯಾಕೆ ಹೀಗೆ ಮಾತಾಡ್ತಿದ್ಯಾ? ನನಗೆ ನಿಮ್ಮ ಮೇಲೆ ಆಸೆ ಇಲ್ವಾ ಅಂತ ಕೇಳ್ತಿದ್ರಾ? ನನ್ನ ಕನಸುಗಳನ್ನ ನಿಮ್ಮ ಅಂಗೈಯಲ್ಲಿಟ್ಟು ಒಂದೊಂದನ್ನೇ ಎಣಿಸ್ಬೇಕು ಅನ್ಸುತ್ತೆ. ಇದು ಆಸೆ ಅಲ್ವಾ? ನನ್ನ ಭುಜದ ಮೇಲೆ ಕೈ ಇಟ್ಟು ಒಂದಷ್ಟು ದೂರ ನೀವು ನನ್ನ ಜೊತೆ ನಡೆದ್ರೆ ಇದಕ್ಕಿಂತ ಬೇರೆ ಸಂತೋಷನೇ ಇಲ್ಲ ಅನ್ಸುತ್ತೆ. ಇದು ಆಸೆ ಅಲ್ವಾ? ಒಂದು ಸಂಜೆ ಹೊರಗೆ ಜೋರಾಗಿ ಮಳೆ ಸುರಿತಿರುವಾಗ ಒಂದು ಸ್ಟ್ರಾಂಗ್ ಕಾಫಿ ಕುಡಿತಾ ನಿಮ್ಮ ಕಣ್ಣಲ್ಲಿ ಕಣ್ಣಿಟ್ಟು ನಿಮ್ಮ ತೋಳಲ್ಲಿ ಕರಗೋಗ್ಬೇಕು ಅನ್ಸುತ್ತೆ. ಇದು ಕೂಡ ಆಸೆ ಅಲ್ವಾ? ಆಸೆ ಏನೋ ಸಾವಿರ ಇದೆ. ಆಸೆ ಅನ್ನೋದು ಆಗಾಗ ನಮ್ಮನ್ನ ಕಾಡುವಂಥದ್ದು. ಆಸೆ ನೆರವೇರ್ಬಿಟ್ರೆ ಅದ್ರ ಬಗ್ಗೆ ಇರೋ ಆಸಕ್ತಿನೇ ಹೊರಟೋಗುತ್ತೆ. ಯಾಕೆ ಹಾಗೆ ಹೇಳ್ತಿದ್ಯಾ ಅರುಂಧತಿ? ಇವತ್ತು ನಮ್ಮ ಹೊಸ ಜೀವನ ಶುರು ಆಗ್ತಿದೆ ಅಂತ ಒಂದು ಆಸೆ. ಆ ಆಸೆ ನೆರವೇರಿದ ಮೇಲೆ ನಾಳೆ ಮತ್ತೆ ಇದೇ ಆಸೆನ ಮುಂದುವರಿಸೋ ಆಸೆ. ನಾಳೆ ಆದಮೇಲೆ ಪ್ರತಿನಿತ್ಯ ಆಸೆಗಳಲ್ಲೇ ಬದುಕಬೇಕು ಅನ್ನೋ ಆಸೆ. ಆಸೆ ದುಃಖಕ್ಕೆ ಮೂಲ ಅಂತ ಬುದ್ಧ ಹೇಳ್ದ. ಆದರೆ ಆಸೆನೇ ಇಲ್ಲದೆ ಬದುಕಿನ ಮೂಲನೇ ಸಿಗಲ್ಲ. ಆ ಮೂಲಕ್ಕೆ ಹೋದರೆ ದುಃಖ ಸಂತೋಷ ಎರಡೂ ಇರುತ್ತೆ. ಎರಡನ್ನೂ ಅನುಭವಿಸಲೇಬೇಕು. ಹೋಗ್ಲಿ ಬಿಡಿ, ಸುಮ್ಮನೆ ಮಾತು ಯಾಕೆ? ನಾವಿಬ್ರು ಇವತ್ತಿಂದ ಹೊಸ ಬದುಕು ಶುರು ಮಾಡೋಣ ಅಂತ ಅಲ್ವಾ ನಿಮ್ಮ ಆಸೆ? ಹಳೆ ಬದುಕು ಬೇಜಾರಾಗಿದ್ದಕ್ಕೆ ತಾನೇ ಈ ಹೊಸ ಆಸೆ ಉಟ್ಕೊಂಡಿರೋದು. ಅದು ನಿನಗೂ ಗೊತ್ತು. ಆದರೆ ಈ ಆಸೆ ಆಸೆ ಆಗಿ ಉಳಿಯುತ್ತೆ ಇದು ನನಗೆ ಗೊತ್ತು. ನಿಮಗೆ ಗೊತ್ತಿಲ್ಲ. ಇಲ್ಲ, ಇದು ಪ್ರೀತಿ ಶುರು ಆಗೋ ದಿನ, ಪ್ರೀತಿ ಒಬ್ಬರಿಂದ ಒಬ್ರಿಗೆ ಹಂಚ್ಕೊಳ್ಳೋ ದಿನ. ಮುಂದೆ ಬರೋ ದಿನಗಳಲ್ಲೂ ಇದು ಮುಂದುವರಿಯೋ ದಿನ. ಹಾಗನ್ಕೊಂಡು ನಾವೊಂದು ಸ್ವಲ್ಪ ಮುಂದುವರೆದ್ರು ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ಆ ಸ್ನೇಹನ್ ಫೋನ್ ಬರುತ್ತೆ. ಡಿಸ್ಪ್ಲೇ ನೋಡಿ ಸ್ನೇಹ ಕಾಲ್ ಮಾಡಿದಾಳೆ ಅಂತ ನಿಮಗೆ ಗೊತ್ತಾಗುತ್ತೆ. ಡಿಸ್ಪ್ಲೇ ನೋಡ್ದೇನೆ ಅದು ಸ್ನೇಹ ಮಾಡಿರೋ ಕಾಲ್ ಅಂತ ನಾನು ಅರ್ಥ ಮಾಡ್ಕೊಂಡಿರ್ತೀನಿ. ಫೋನ್ ಸ್ವಿಚ್ ಆಫ್ ಮಾಡ್ತೀನಿ. ಆದರೆ ಮನಸ್ಸು ಸ್ವಿಚ್ ಆಫ್ ಆಗಲ್ವಲ್ಲ. ನಿಮ್ಮ ಬದುಕು ನನ್ನ ಕಡೆ ತಿರುಗೋ ವಿಷಯದಲ್ಲಿ ನೀವು ಅವಳಿಂದ ಸ್ವಿಚ್ ಆಫ್ ಆಗಲ್ವಲ್ಲ. ನೋಡು, ಇದು ರಾತ್ರಿ. ಸ್ನೇಹ ಅವ್ರ ಮನೇಲಿರ್ತಾರೆ, ನಾವು ನಮ್ಮ ಮನೇಲಿದ್ದೀವಿ. ಇಲ್ಲಿ ನಮ್ಮನ್ನು ಯಾರೂ ಡಿಸ್ಟರ್ಬ್ ಮಾಡೋಕ್ಕಾಗಲ್ಲ. ಆದರೆ ಮುಂದೇನೂ ಡಿಸ್ಟರ್ಬ್ ಮಾಡಲ್ಲ ಅನ್ನೋದಕ್ಕೆ ಗ್ಯಾರಂಟಿ ಏನಿದೆ? ಇದು ಗ್ಯಾರಂಟಿ ವ್ಯಾರಂಟಿ ಎಲ್ಲ ಕೇಳ್ಕೊಂಡು ಕೂತ್ಕೊಳ್ಳೋ ಟೈಮಲ್ಲ. ಇದು ಪ್ಯೂರ್ಲಿ ಪ್ರೀತಿ ವಿಷಯ. ನಂಬಿಕೆ ಹೋದಾಗ ಮಾತ್ರ ಗ್ಯಾರಂಟಿ ಅನ್ನೋ ಪ್ರಶ್ನೆ ಎದ್ದೇಳೋದು. ಪ್ರೀತಿಗೆ ಪ್ರೀತಿ ಮಾತ್ರ ಗ್ಯಾರಂಟಿ ಕೊಡೋಕ್ಕಾಗೋದು. ಪ್ಲೀಸ್, ನನಗೆ ನಂಬಿಕೆ ಇಲ್ಲ. ನನಗೆ ನನ್ನದು ಅನ್ಸೋ ಬದುಕಬೇಕು. ಆ ಬದುಕಲ್ಲಿ ನಮ್ಮಿಬ್ಬರನ್ನ ಬಿಟ್ಟರೆ ಬೇರೆ ಯಾರೂ ಬರಬಾರ್ದು. ಬರ್ತಾರೆ ಅನ್ನೋ ಭಯ ಕೂಡ ನಮಗಿರಬಾರದು. ಆ ಭಯ ಹೋಗಬೇಕಂದ್ರೆ ನಾನು ಏನು ಮಾಡಬೇಕು? ತಪ್ಪು ತಿಳ್ಕೋಬೇಡಿ, ಒಂದು ಸರಿಯಾಗಿರೋ ಮಾತು ಹೇಳ್ತೀನಿ. ನೀವು ಯಾವಾಗ ಆ ಸ್ನೇಹನಿಂದ ಅವಳ ಕಂಪನಿಯಿಂದ ದೂರ ಆಗ್ತಿರೋ ಆಗ್ಲೇ ನಮ್ಮಿಬ್ಬರ ಮಧ್ಯೆ ಇರೋ ಭಿನ್ನಾಭಿಪ್ರಾಯ ದೂರ ಆಗೋದು, ನಮ್ಮಿಬ್ಬರ ಮಧ್ಯೆ ಪ್ರೀತಿ ಹತ್ರ ಆಗೋದು. ಸ್ವಿಚ್ ಆಫ್ ಮಾಡಿದಿರಾ? ಇಷ್ಟೊತ್ತಿಗಾಗಲೇ ಸ್ನೇಹ ಅದೆಷ್ಟು ಸಲ ಕಾಲ್ ಮಾಡಿರ್ತಾಳೆ ಗೊತ್ತಾ? ಇಷ್ಟೊತ್ತಲ್ಲಿ ಅವ್ರು ಯಾಕೆ ಕಾಲ್ ಮಾಡ್ತಾರೆ? ಅದು ನಿಮಗನ್ಸೋ ವಿಷಯ ಅಷ್ಟೇ. ಫೋನ್ ಸ್ವಿಚ್ ಆನ್ ಮಾಡಿ ನೋಡಿ, ಅವಳು ಕಾಲ್ ಮಾಡಿರೋ ಮಿಸ್ಡ್ ಕಾಲ್ಸ್ ಮೆಸೇಜಸ್ ಬರುತ್ತೆ. ಸರಿ, ಅದನ್ನು ಟೆಸ್ಟ್ ಮಾಡಿಬಿಡ್ತೀನಿ. ಅವಳು ಕಾಲ್ ಮಾಡಿರೋದಕ್ಕೆ ಎಷ್ಟು ಮೆಸೇಜಸ್ ಬರ್ತಿದೆ. ಅರುಂಧತಿ, ಇದು ಅತಿ ಆಯಿತು. ಏನೋ ಕಂಪ್ನಿ ವಿಷಯದಲ್ಲಿ ತೊಂದರೆ ಇರುತ್ತೆ, ಅದನ್ನು ಹೇಳೋದಕ್ಕೆ ಕಾಲ್ ಮಾಡಿರ್ತಾರೆ ಅಷ್ಟೇ. ತೊಂದರೆ ಕೊಡೋ ಉದ್ದೇಶ ಇರೋರು ಅವಶ್ಯಕತೆ ಇಲ್ಲದೆ ಇದ್ರೂ ಫೋನ್ ಮಾಡ್ತಾನೆ ಇರ್ತಾರೆ. ನಿಮಗೆ ಸ್ನೇಹನ ಬಗ್ಗೆ ಗೊತ್ತಿಲ್ಲ, ನನಗೆ ಚೆನ್ನಾಗಿ ಗೊತ್ತಿದೆ. ಅದಕ್ಕೆ ಈ ಮೆಸೇಜಸ್ಸೇ ಸಾಕ್ಷಿ. ಅರುಂಧತಿ, ನಮ್ಮಿಬ್ರು ಮಧ್ಯೆ ಅವ್ರ ವಿಷಯ ಯಾಕೆ ತರ್ತಿದ್ಯಾ ಅಂತ ನನಗೆ ಗೊತ್ತಾಗ್ತಿಲ್ಲ. ಮುಂದೆ ಯಾವತ್ತೂ ನಮ್ಮಿಬ್ರು ಮಧ್ಯೆ ಬರೋದಕ್ಕೆ ಅವಳಿಗೆ ಅವಕಾಶ ಇರಬಾರ್ದು ಅಂತ. ನೋಡಿ, ಈಗಲೂ ಹೇಳ್ತಿದ್ದೀನಿ, ಸ್ನೇಹ ಇನ್ನು 5 ನಿಮಿಷದಲ್ಲಿ ನಿಮಗೆ ಕಾಲ್ ಮಾಡೇ ಮಾಡ್ತಾಳೆ. ಇನ್ನೊಂದು ಯಾವುದೋ ಜವಾಬ್ದಾರಿನ ನಿಮ್ಮ ತಲೆ ಮೇಲೆ ಕಟ್ತಾಳೆ. ನೀವು ಕಂಪ್ನಿ ಅಂತ ತಲೆ ಕೆಡಿಸ್ಕೊಂಡು ಕಾರ್ ತಗೊಂಡು ಹೊರಟೋಗ್ತೀರಾ. ಇದು ಬೇಕಾ? ಸಂತೋಷವಾಗಿ ಗಂಡ ಹೆಂಡತಿ ಕಾಲ ಕಳೆಯೋಣ ಅಂತ ನೀವು ಹೇಳ್ತೀರಾ, ಆದರೆ ಸಂತೋಷ ಎಲ್ಲಿ ಮಿಸ್ ಆಗಿದೆ, ಅದಕ್ಕೆ ಕಾರಣ ಏನು ಅಂತ ಮಾತ್ರ ಯೋಚನೆ ಮಾಡಲ್ಲ. ನಾನು 5 ನಿಮಿಷ ಅಂದೆ, 1 ನಿಮಿಷದಲ್ಲೇ ಕಾಲ್ ಬಂತು. ಈಗಲಾದರೂ ಅರ್ಥ ಮಾಡ್ಕೊಳ್ಳಿ, ಆ ಸ್ನೇಹ ನಿಮಗೆ ಅರ್ಥ ಆಗಿರೋದಕ್ಕಿಂತ ಚೆನ್ನಾಗಿ ನನಗೆ ಅರ್ಥ ಆಗಿದ್ದಾಳೆ ಅಂತ. ನಾನು ಕಾಲ್ ಅಟೆಂಡ್ ಮಾಡಲ್ಲ. ಮತ್ತೆ ಕಾಲ್ ಬರುತ್ತೆ. ನೀವು ಕಾಲ್ ಕಟ್ ಮಾಡಿದಷ್ಟು ಆ ಕಡೆಯಿಂದ ಮತ್ತೆ ಮತ್ತೆ ಕಾಲ್ ಮಾಡೋ ಕುತೂಹಲ ಹೆಚ್ಚಾಗುತ್ತೆ. ಫೋನ್ ಸ್ವಿಚ್ ಆಫ್ ಮಾಡಿದ್ರೆ ಫೋನ್ನಲ್ಲಿ ಒಬ್ಬ ವ್ಯಕ್ತಿಯಿಂದ ತಪ್ಪಿಸ್ಕೊಳ್ಳೋಷ್ಟು ಸುಲಭವಾಗಿ ಜೀವನದಲ್ಲಿ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ನಮಗೆ ಅವ್ರ ಮೇಲಿರೋ ಪ್ರೀತಿನೋ, ಅವರಿಗೆ ನಮ್ಮ ಮೇಲಿರೋ ಪ್ರೀತಿನೋ ಅಥವಾ ಅನಿವಾರ್ಯತೆನೋ ನಮ್ಮನ್ನ ಬಂಧಿಸ್ತಾ ಇರುತ್ತೆ. ನಮ್ಮಿಬ್ರಿಗೂ ಅವಶ್ಯಕತೆ ಇದೆಯೇ ಹೊರತು ನಮ್ಮಿಬ್ರಿಗೆ ಅವಳ ಅವಶ್ಯಕತೆ ಇಲ್ಲ. ಅರ್ಥ ಮಾಡ್ಕೊಳ್ಳಿ. ಯಾವಾಗ ನಾವಿಬ್ಬರೇ ಆಗಿ ಉಳಿತೀವೋ ಆಗ ಬೇರೆ ಹಂಗುಗಳು ನಮ್ಮಿಂದ ದೂರ ಆಗುತ್ತೆ. ರೀ, ನೀವು ಯಾರನ್ನೂ ಅರ್ಥನೇ ಮಾಡ್ಕೊಳ್ಳೋದಿಲ್ಲ ರೀ. ಏನಾದರೂ ಒಂದು ಮಾತು ಹೇಳಿದ್ರೆ ಬೇಗ ಮರ್ತು ಬಿಡ್ತೀರಾ. ಯಾಕೆ, ಏನಾಯ್ತು? ಅಲ್ಲ ರೀ, ಸ್ನೇಹ ಮದ್ವೆಗೆ ಒಪ್ಕೊಂಡಿದ್ದಾಯ್ತು, ಗಂಡು ನೋಡೋ ಕೆಲಸನ ಶುರು ಮಾಡ್ಬೇಕು ತಾನೆ. ಶಾಸ್ತ್ರಿಗಳಿಗೆ ಫೋನ್ ಮಾಡಿ ಬರಕ್ಕೆ ಹೇಳಿ. ಅದೇನೋ ಸರಿ, ಆದರೆ ಸ್ನೇಹ ಏನಾದರೂ ಮತ್ತೆ ಮನಸ್ಸು ಬದಲಾಯಿಸ್ಬಿಟ್ರೆ? ರೀ, ಅದಕ್ಕೆ ನಾನು ನಿಮ್ಗೆ ಇಷ್ಟೊಂದು ಬಲವಂತ ಮಾಡ್ತಾ ಇರೋದು. ಅವಳು ಮನಸ್ಸು ಬದಲಾಯಿಸೋಕೆ ಮುಂಚೆ ಅವಳಿಗೊಂದು ಗಂಡು ನೋಡಿ ಅವಳಿಗೆ ಮದ್ವೆಗೆ ಒಪ್ಪಿಸ್ಬೇಕು. ನಾವು ಗಂಡು ನೋಡಿ ಅವನನ್ನು ಬರಕೇಳಿ ಇಲ್ಲಿ ಇವಳು ಮನಸ್ಸು ಬದಲಾಯಿಸ್ಬಿಟ್ರೆ ಏನು ಮಾಡೋದು ಅಂತ ಭಯ ಅಷ್ಟೇ. ಸರಿ, ಹಾಗಾದರೆ ಮುಂದೇನು ಮಾಡಬೇಕು ಅಂದ್ಕೊಂಡಿದ್ದೀರಾ ಅದನ್ನಾದರೂ ಹೇಳಿ. ಯಾವುದಕ್ಕೋ ಸ್ನೇಹನ ಒಂದು ಮಾತು ಕೇಳಿ ಅವಳು ಒಪ್ಪಿಗೆ ಪಡ್ಕೊಂಡು ಮುಂದುವರ್ಸೋದು ಒಳ್ಳೇದು ಅಂದ್ಕೊಂಡಿದ್ದೀನಿ. ಅಮ್ಮ, टिफन रेडिना ಅವಳು ಬೆಳಗ್ಗೆ ಎದ್ದು ಟಿಫನ್ ಮಾಡೋದೇ ಕೆಲಸನಮ್ಮ ಅದಿರಲಿ ಏನಮ್ಮ ನೀನು ಇಷ್ಟೊಂದು ಖುಷಿಯಾಗಿದ್ದೀಯಾ ಖುಷಿಯಾಗಿರೋಂತ ದಾರಿನ ಕಂಡುಕೊಂಡಿದ್ದೀನಿ ಅದಕ್ಕೆ ಖುಷಿಯಾಗಿದ್ದೀನಿ ಅಂದಾಗೆ ನಿಮ್ಮಮ್ಮ ನೀನು ಮದುವೆಗೆ ಗಣ್ಣು ನೋಡಿ ಅಂತ ಒತ್ತಾಯ ಮಾಡ್ತಾ ಇದ್ದಾಳೆ ಸರಿ ನೋಡಿ ಯಾಕೆ ನಾನು ಮತ್ತೆ ಮನಸ್ಸು ಬದಲಾಯಿಸ್ತೀನಿ ಅಂತ ಭಯನಾ ವಿಜಯನ ಹೊರತಾಗಿ ನಿನ್ನ ತಲೆಗೆ ಇನ್ಯಾವ ಯೋಚನೆ ಕೂಡ ಬರೋದಕ್ಕೆ ಸಾಧ್ಯ ಇಲ್ಲ ಅಂತ ಇಷ್ಟು ದಿನ ನಾನು ಅನ್ಕೊಂಡಿದ್ದೆ ಅದಕ್ಕೆ ನೀನು ಈಗ ಬದಲಾಗಿದೆಯೋ ಇಲ್ವೋ ಅಂತ ಒಂದ್ಸಾರಿ ಅನುಮಾನ ಬಂತು ಅಷ್ಟೇ ಡ್ಯಾಡಿ ನಾನು ಇದರ ಬಗ್ಗೆ ಈಗಾಗಲೇ ನಿಮಗೆ ಹೇಳಿದ್ದೀನಿ ಇನ್ನು ಬದಲಾಗೋದ್ರಲ್ಲಿ ಪ್ರಶ್ನೆನೇ ಇಲ್ಲ ನೀವು ಧಾರಾಳವಾಗಿ ಗಂಡನ ನೋಡಿ ಆಯ್ತಮ್ಮ ಖಂಡಿತ ನೋಡ್ತೀನಿ ಲೇ ಸಂಗೀತ ಮಗಳು ಮದುವೆಗೆ ಒಪ್ಪಿಗೆ ಕೊಟ್ಟಿದ್ದಾಳೆ ಏನ ನೋಡ್ತಾ ಇದ್ಯಾ ಬಾಬಾ ತಿಂಡಿ ಬಡಿಸೋ ನಡೀರಿ ನಾನು ನನ್ನ ದಾರಿಯಲ್ಲಿ ಫೈಲ್ಯೂರ್ಗಳನ್ನ ಯಾವತ್ತೂ ನೋಡಿಲ್ಲ ಮದುವೆಗೆ ಒಪ್ಕೊಳ್ತಾ ಇರೋದು ಕೂಡ ಅದೇ ವಿಜಯನ ಪಡ್ಕೊಳ್ಳೋಕ್ಕೆ ನನಗೆ ಸಹಾಯ ಮಾಡುತ್ತೆ ಅಂತ